ನಮಸ್ತೆ ವೀಕ್ಷಕರೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನನ್ನ ಮಗನ್ ಇದು ರಂಗರಾಜ್ ಅವ್ರಿಗೆ ಹೇಳ್ತಾ ಇರೋದು ಏನಂತ ಮಾತಾಡಿದ್ರು ವಿಷ್ಣುವರ್ಧನ್ ಅವ್ರ ಬಗ್ಗೆ ಏನಂತ ನಿಮ್ಗೆ ಗೊತ್ತು? ಅವ್ರು ಬರೀ ಸಿನಿಮಾ ವಿಷಯದಲ್ಲೆಲ್ಲ ಅವ್ರು ಫೇಮಸ್ ಆಗಿರೋದು, ಅವ್ರ ವ್ಯಕ್ತಿತ್ವದಲ್ಲೂ ಅವ್ರ ಹೆಣ್ಣು ತೋರಿಸ್ತಿದ್ದು ಗೌರವದಲ್ಲೂ ಅವ್ರು ಫೇಮಸ್ ಆಗಿದ್ದಿದ್ದು ಅಂಥವ್ರ ಬಗ್ಗೆ ನೀವು ಇಷ್ಟ ಬಂದಂಗೆ ಮಾತಾಡೋದ? ಪ್ರಚಾರ ಬೇಕು ಅಂತಾನ? ನನಗೆ ಎಕಡ ಕೂಡ ಸಿಗಲ್ಲ, ಇದು ಪ್ರಚಾರ ಅಲ್ಲ. ಇದು ಇಲ್ಲಿ ಕರ್ನಾಟಕಕ್ಕೆ ಬಂದರೆ ನೀವು ಏನಾಗುತ್ತೆ ಗೊತ್ತಾ? ಮಾತಾಡಿರೋದು ನಮಗೆ ಹರ್ಟ್ ಆಗಿದೆ, ನಮಗೆ ನೋವಾಗಿದೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅವ್ರನ್ನು ಮೇರು ನಟ ಅಂತ ನೋಡ್ತೀವಿ. ಸೊ ಹಾಗಾಗಿ ಅವ್ರು ಖಂಡಿತವಾಗ್ಲೂ ಕ್ಷಮೆ ಕೇಳಬೇಕು. ಯಾಕಂದರೆ ಕಲಾವಿದರಂದಮೇಲೆ ಪರ್ಸ್ನಲಿ ಒಬ್ರೊಬ್ರಿಗೆ ಏನೇನೋ ಫೀಲಿಂಗ್ ಇರುತ್ತೆ, ಇಲ್ಲ ಅಂತಿರಲ್ಲ. ಬಟ್ ಒಬ್ರು ಕಲಾವಿದರಿಗೆ ಆ ಗೌರವ ಇಲ್ಲಿರಬೇಕಂದ್ರೆ ಅದನ್ನು ಎಲ್ಲ ಕಡೆಯಿಂದನೂ ಆ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಭಾರತದಲ್ಲಿ ಇರೋವಂಥ ಪ್ರತಿಯೊಬ್ಬರು ನಟರು ಇದನ್ನು ಹೇಳಿ ಅದನ್ನು ಅವ್ರಿಗೆ ಕ್ಷಮೆ ಕೇಳಿಸ್ಬೇಕಿರಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಹೋದ ವರ್ಷಕ್ಕೆ ಈ ವರ್ಷ ಬೇಡ ಬಿಡಿ, ಅದು ತುಂಬ ಕೆಟ್ಟದಾಯಿತು. ಇನ್ನು ಎಲ್ಲರಿಗೂ ಒಳ್ಳೇದಾಗಲಿ. ಕರ್ನಾಟಕ ಜನಗಳು, ಕರ್ನಾಟಕ ಮಕ್ಕಳು, ನಮಸ್ಕಾರ. ವಿಜಯ ರಂಗರಾಜು ಮಾತಾಡೋದು. ನೀವು ಚಾಲೋ ಪೆದ್ದ ತಪ್ಪು ಚೇಸಿ ಆ ತಪ್ಪುಗೆ ಶಿಕ್ಷೆ ಅನುಭವಿಸ್ತಾನು. కరోనాలో ఉన్నాను, అందుకే నేను మాస్క్ పెట్టుకున్నాను. మీకు నా మొత్తం చూపించకూడదనేది కాదు, కరోనా వల్ల బాధపడుతున్నాను. నేను పెద్ద పాపం చేశాను. నేను ఇండస్ట్రీకి వచ్చి రంగరాజు, విజయ రంగరాజు అవరే, ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು. ಬಟ್ ಆ ವ್ಯಕ್ತಿ ಬದುಕಿ ಇರಬೇಕಾದ್ರೆ ಮಾತಾಡೋದ್ರಲ್ಲಿ ಒಂಚೂರು ಗಂಡಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನಂದು. ಆವಾಗ ಅವ್ರ ಸತ್ಯ ಏನು, ಅವ್ರ ಉತ್ತರ ಕೊಟ್ಟಿರೋರು, ನಿಮ್ಮ ಸತ್ಯ ನೀವು ಮಾತಾಡ್ತಾ ಇದ್ರಿ. ಆದರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ, ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ಸರ್ ಬಗ್ಗೆ ನೀವು ಈ ಥರ ಹೇಳಿಕೆ ಅವ್ರು ಇಲ್ಲದೇ ಇರುವಾಗ ಕೊಡೋದು ಬಹಳ ದೊಡ್ಡ ತಪ್ಪು. ಕೊನ್ನಿ ವ್ಯಾಪಾರಾಲು చేసి మొత్తం పోయింది. తర్వాత లండన్ వెళ్ళిపోయి 5 సంవత్సరాలు ఉన్నాను. చాలా కష్టపడ్డాను, రోడ్ ఊడ్చాను, టాయిలెట్ ఊడ్చాను, అన్నీ చేశాను. కానీ నా కష్టం తీరు. నేనేదో ఆ రోజు ఆయన్ని పట్టుకోను లేదు, చేయను లేదు. అంత పెద్ద ఆయన నేను పట్టుకుంటే అక్కడ యూనిట్ వాళ్ళు నన్ను వదులుతారా? అప్పుడే చంపిస్తేవాళ్ళు కదా. కానీ ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂಥ ಒಬ್ಬ ವ್ಯಕ್ತಿ ಈ ಥರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರು ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ. ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ನಿಮ್ಮ ಎಲ್ಲ, ನಾವು ಬೇರೆ ಇಂಡಸ್ಟ್ರಿ ಅಂತ ಅಂದ್ಕೊಂಡೇ ಇಲ್ಲ, ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ, ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬ ಹಿರಿಯ ಕಲಾವಿದರಿಗೆ ಈ ಥರ ಅವಮಾನವಾಗಿ ಮಾತಾಡೋದು, ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲೇ ಯಾರೂ ಇದನ್ನು ಒಪ್ಪಲ್ಲ. చాలా సంవత్సరాల తర్వాత, ఎందుకంటే నాకు పెట్టిన షాట్ ఇంకొకడు పెట్టి చనిపోయాడు ఒక వారం రోజుల నుండి. ఆ కోపం అలా ఉండిపోయింది. ఏదో ఒక ఫ్లోర్లో మీరు కన్నడ సినిమాలు చేయలేదు అని చెప్పి ఆ బుర్ర సినిమాస్ అడగడం, తర్వాత ఏదో ఒక ఫ్లోర్లో చెప్పేశాను. నన్ను దయచేసి క్షమించండి, మీ బాధలు పట్టుకొని వేడుకుంటున్నాను. నన్ను వదిలేండి బాబు, నేను వదిలేండి కర్ణాటక జనాలకి. నేను ప్రతి ఒక్కరికి నమస్కారం చేస్తున్నాడు బాబు. అవన్ మాత మాతాలి నీ ఇన్నొంది హేళిద్రి అవర్ని హంగ్ ఇట్కొండిద్రి, హంగ్ అన్బిట్రి ఇది బెంగళూరల్ల అదు ఇదు అంత ఏనా వారం కొట్టి అంతల్ల హేళ్తా ఇద్రి. ఆ లెవెల్కి హోగబెడి సార్. అవరు ఇవత్ ఇల్దలే ఇరబోదు, ఎల్లరూ ఇదీవి నావు. ఆ లెవెల్కి హోగదు బేడ, యాకంతంద్రె ఇండస్ట్రీ ఇవత్ ఎల్లరూ చెనాగిదీవి. నిమ్మొబ్బరింద మత్తె హాళాగదు బేడ. అండ్ వార్నింగ్ ఈగెల్ల ఎళిబేడి, ಇಲ್ಲಿ ಯಾರು ಕೈಗಾಗದೇ ಇರೋದಿಲ್ಲ ಸರ್. ವಿಷ್ಣುವರ್ಧನ್ ಫ್ಯಾನ್ಸ್ ಭಾರತಮ್ಮ ಗಾರು ಕೂಡ ಸರಿ ಚೆಪ್ತಾರೆ, ಎಂದ್ರೆ ಇಂತ ಪದ ಮಾತ ಯಾರು ಚೆಪ್ಪಕೂಡದು. ನೀನು ಚೆಪ್ಪಿಸಾನು ಹೇಳಿ ಸಾರಿ, ನನ್ನ ಮನ್ನಿಚ್ಚಂಡೆ ಬಾಬು, ನನ್ನ ಮನ್ನಿಚ್ಚಂಡೆ ಬಾಬು, ನನ್ನ ಮನ್ನಿಚ್ಚಂಡೆ ಬಾಬು, ನನ್ನ ಮನ್ನಿಚ್ಚಂಡೆ ಬಾಬು. ಮೀನು ಕಾಳ ನಮಸ್ಕಾರ ಚೇತಾರೆ ಬಾಬು. ನನ್ನ ಯಾವಂಡಿ ಸುದೀಪ್ ಗಾರು
ಕನ್ನಡ ರಾಜ್ಕುಮಾರ್ ಗಾರ ಅಬ್ಬಾಯಿ ಪುನೀತ್ ರಾಜ್ಕುಮಾರ್ ಗಾರು ಅಂದರೂ ಉಪೇಂದ್ರ ಗಾರು ಅಂದರು ನನ್ನ ಮನ್ನಿಚ್ಚಂಡಿ ಬಾಬು ಮನ್ನಿಚ್ಚಂಡಿ ಮನ್ನಿಚ್ಚಂಡಿ ಬಾಬು ವಿಷ್ಣು ಸರ್ ಇದ್ದಲ್ಲೇ ಇರ್ಬೋದು ಸರ್ ಕೋಟಿ 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 ಮಕ್ಕಳನ್ನ ಬಿಟ್ಟೋಗಿದ್ದಾರೆ ಎಲ್ಲರನ್ನೂ ಬಿಟ್ಟೋಗಿದ್ದಾರೆ ಎಲ್ಲರೂ ಇದೀವಿ ನಾವು ವಾರ್ನಿಂಗ್ ಬೇಡಿ ಆ ಮಾತು ನೀವೇನು ಮಾತಾಡಿದ್ರಿ ಅದನ್ನು ವಾಪಸ್ ತಗೊಳ್ಳಿ ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು